FIFO ಇದನ್ನು ಮೊದಲು ನಾವು ಕಂಪನಿಗಳಲ್ಲಿ ಕೇಳಿಬರ್ತಾ ಇದ್ವಿ, ಅಥವಾ ಯಾವುದೋ ಒಂದು ಕೆಲಸಕ್ಕೆ ಆಗಬೇಕಾದಾಗ ಅಂಥ ಸಂದರ್ಭದಲ್ಲಿ ಕೇಳಿಬರ್ತಾ ಇದ್ವಿ. ಮೊದಲು ಯಾರು ಬರ್ತಾಯಿದ್ರು ಅವರೇ ಮೊದಲು ಹೋಗಬೇಕು ಅನ್ನೋ ಕೆಲವೊಂದು ನಿಯಮಗಳನ್ನು ಕೆಲವು ಕಡೆ ನೋಡ್ತಾ ಇದ್ವಿ. ಈಗ ಇದೇ ನಿಯಮನ FIFO ಈ ನಿಯಮವನ್ನು ಈಗ ಸಬ್ ರಿಜಿಸ್ಟ್ರಲ್ಲಿ ತರಲಾಗಿದೆ. ಸೊ ಈ ನಿಯಮದಂತೆ ಮೊದಲು ಯಾರು ರಿಜಿಸ್ಟ್ರನ್ನು ಮಾಡಲಿಕ್ಕೆ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿರ್ತಾರೆ ಅವರು ಮೊದಲು ಬರಬೇಕು, ಅವರೇ ಮೊದಲು ಹೋಗಬೇಕು. ಸೊ ಇವರು ಏನು ಒಂದು ಟೈಮ್ ಸ್ಲಾಟನ್ನು ತಗೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಬೇರೆಯವರಿಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಇಲ್ಲ ಅನ್ನೋದನ್ನು ಈಗ ಕಡ್ಡಾಯವಾಗಿ ಮಾಡಿದ್ದಾರೆ. ಇದು ಯಾರೋ ಒಬ್ಬರು ಆನ್ಲೈನಲ್ಲಿ ಯಾವುದೇ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾದ್ರೆ ಮೊದಲು ಅಪ್ಲಿಕೇಶನನ್ನು ಹಾಕಬೇಕು, ಅದರಲ್ಲಿ ಒಂದು ಟೈಮ್ ಸ್ಲಾಟ್ ಸಿಕ್ಕುತ್ತೆ ನಿಮಗೆ. ಆ ಟೈಮಿಂದ ಈಗ ಸಾಧಾರಣವಾಗಿ ಈಗ ಪ್ರಸ್ತುತದಲ್ಲಿ ಫಿಕ್ಸ್ ಮಾಡಿರುವಂಗೆ 20 ನಿಮಿಷಗಳ ಟೈಮ್ ಸ್ಲಾಟನ್ನು ಕೊಡಲಾಗಿದೆ. ಆ ಟೈಮ್ ಸ್ಲಾಟ್ನ ಒಳಗಡೆನೇ ಹೋಗಬೇಕಾಗಿರುತ್ತೆ. ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಂಡು ಆ ಟೈಮ್ ಒಳಗಡೆನೇ ಅಪ್ಲೋಡನ್ನು ಮಾಡಿಸಿ ವೆರಿಫೈಯನ್ನು ಮಾಡಿಸ್ಕೊಂಡು ನೀವು 20 ನಿಮಿಷದಲ್ಲೇ ನೀವು ಹೊರಗಡೆ ಬರ್ಬೋದಾಗಿರುತ್ತೆ. ಒಂದು ವೇಳೆ ನೀವು ಮೊದಲಂತೆ ಈಗ ಯಾವಾಗ ಬೇಕಾದ್ರೂ ಡಾಕ್ಯುಮೆಂಟನ್ನು ತಗೊಂಡು ಹೋಗೋಂಥದ್ದು ಅಲ್ಲೇ ವೆರಿಫೈ ಮಾಡಿಸಿ ಅಲ್ಲೇ ರಿಜಿಸ್ಟರ್ ಮಾಡಿಸ್ಕೊತೀವಿ ಅಂತೇಳಿ ನೀವು ಸಬ್ ರಿಜಿಸ್ಟ್ರಿಗೆ ನೇರವಾಗಿ ಹೋದರೆ ಏನೂ ಪ್ರಯೋಜನ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ, ಅದರ ಬದಲಿಗೆ ನಿಮ್ಮ ಕಾಲಾವಕಾಶ ಕಾಲ ಎಲ್ಲವೂ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಟೈಮ್ ಸ್ಲಾಟನ್ನು ತಗೊಳ್ಳದೆ ಹೋದರೆ ಅಲ್ಲಿ ತುಂಬಾ ತೊಂದರೆ ಆಗುತ್ತೆ, ಹೋಗಿ ಕೂಡ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸೊ ಕೆಲವೊಂದು ಬರಿ ಈ ಟೈಮ್ ಸ್ಲಾಟನ್ನು ತೊಗೊಂಡಿರ್ತಾರೆ ಆ ಟೈಮ್ಗೆ ಹೋಗೋಕ್ಕಾಗಲ್ಲ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಏನು ಈ ಆನ್ಲೈನಲ್ಲಿ ಡಾಕ್ಯುಮೆಂಟನ್ನು ವೆರಿಫೈ ಮಾಡಿಕೊಂಡು ಆನ್ಲೈನಲ್ಲಿ ಪೇಮೆಂಟನ್ನು ಮಾಡಿ ಹೋಗಿರ್ತಾರೆ, ಆ ಹೋಗೋದಕ್ಕೆ ಸಂದರ್ಭಕ್ಕೆ ಸಂಬಂಧಿಸಿದಂತೆ ಹೋಗುವಂಥ ಟೈಮ್ ಆಗ್ಬೋದು, ಟ್ರಾವೆಲಿಂಗ್ ಟೈಮ್ ಆಗ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾರೋ ಒಬ್ಬರು ಬರದೇ ಇರುವಂಥದ್ದು, ಅಂದರೆ ಅವರು ಲೇಟಾಗಿ ಬರುವಂಥದ್ದು, ಇಂಥ ಸಂದರ್ಭದಲ್ಲಿ ತಕ್ಷಣದಲ್ಲಿ ನೀವು ರೀಶೆಡ್ಯೂಲನ್ನು ಮಾಡ್ಕೋಬೇಕು. ರೀಶೆಡ್ಯೂಲನ್ನು ಮಾಡಿಕೊಂಡು ಆ ಶೆಡ್ಯೂಲ್ ಟೈಮಿಗೆ ಹೋಗಬೇಕಾಗಿರುತ್ತೆ. ಸೊ ತಕ್ಷಣದಲ್ಲೇ ಏನಕ್ಕೆ ಮಾಡ್ಕೋಬೇಕು ಅಂದರೆ ಸಾಧ್ಯ ಆದಷ್ಟು ಆವತ್ತು ಸಿಗುವ ಅವಕಾಶ ಇರುತ್ತೆ. ಒಂದು ವೇಳೆ ತುಂಬ ಲೇಟಾಗಿ ನಾವು ಮಾಡ್ತೀವಿ ಅಂತಂದಾಗ ಅದು ನಾಳೆನೋ ನಾಳೆ ಇದ್ದು ಅಥವಾ ಡಿಪೆಂಡ್ ಅಪಾನ್ ಆ ಒಂದು ಸಬ್ ರಿಜಿಸ್ಟರ್ನ ಒಂದು ವ್ಯಾಪ್ತಿಗೆ ಸಂಬಂಧಿಸಿದಂತೆ ತುಂಬ ರಿಜಿಸ್ಟ್ರೇಷನ್ಗಳಿದ್ದರೆ ಅದು ಟೈಮ್ ಸ್ಲಾಟು ತುಂಬ ದಿನಗಳ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾರೇ ಒಬ್ಬರು ಯಾವುದೇ ಒಂದು ದಾಖಲೆಗಳನ್ನು ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ಬೇಕಾದ್ರೆ ಏನು ಟೈಮ್ ಸ್ಲಾಟನ್ನು ತೊಗೊಂಡಿರ್ತೀರಿ, ಆ ನಿಗದಿತ ಟೈಮಲ್ಲಿ ಹೋಗಬೇಕು, ಇಲ್ಲಾಂದರೆ ಹೋಗಿನೂ ಕೂಡ ವ್ಯರ್ಥ ಆಗುತ್ತೆ. ಸೊ ಮೊದಲೇನಿತ್ತು ಟೈಮ್ ಸ್ಲಾಟನ್ನು ನಾವು ಒಂದು ಡೇಟನ್ನು ತೊಗೊತಾ ಇದ್ವಿ, ಆ ಡೇಟ್ ಸಿಕ್ಕಿದಂಥ ಡೇಟಲ್ಲಿ ಯಾವುದೇ ಒಂದು ಟೈಮಲ್ಲಿ ಅದು ಹೋಗಿ ರಿಜಿಸ್ಟ್ರೇಷನ್ನ ಮಾಡ್ತಾ ಇದ್ವಿ. ಆದರೆ ಈಗ FIFO ಈ ಒಂದು ನಿಯಮದಡಿ ಈಗ ಸಬ್ ರಿಜಿಸ್ಟ್ರಲ್ ತಂದಿರೋದ್ರ ಪ್ರಕಾರ ಈ ಯಾವಾಗ ಬೇಕಾದ್ರೂ ಹೋಗಿ ರಿಜಿಸ್ಟ್ರೇಷನ್ ಆ ದಿನೇ ಮಾಡ್ತೀನಿ ಅಂದ್ರೂ ಅದಕ್ಕೆ ಅವಕಾಶ ಇಲ್ಲ. ಒಬ್ಬರಿಗೆ ಒಂದು ಟೈಮನ್ನು ಸ್ಲಾಟ್, ಈಗ ಉದಾಹರಣೆಗೆ ಈಗ 12:10 ಒಬ್ಬರಿಗೆ ಟೈಮ್ ಸ್ಲಾಟನ್ನು ಅಲಾಟ್ ಮಾಡಿದರೆ 12:30 ಆ ಟೈಮ್ ಸ್ಲಾಟ್ ಮುಗಿಯುತ್ತೆ. ಆ ಒಂದು ಮಧ್ಯದಲ್ಲಿ ಅವರು ಬರಲಿಲ್ಲ ಅಂತಂದ್ರೂ ಕೂಡ ಅಥವಾ ನೆಕ್ಸ್ಟ್ ಇರೋರಾಗ್ಬೋದು ಅಥವಾ ಬೇರೆಯವರಾಗ್ಬೋದು, ಆ ಟೈಮ್ ಸ್ಲಾಟ್ ಅಂದರೆ 11:10 ಏನಿತ್ತು ಅದರಲ್ಲಿ ಬೇರೆಯವರು ಕೂಡ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಅವರೇ ಹೋಗಬೇಕು, ಅಥವಾ ನಾವು ಅರ್ಲಿಯಾಗಿ ಬಂದಿದ್ದೀವಿ ಅಥವಾ ಇನ್ಯಾರೋ ಇದ್ದಾರೆ ಅವ್ರದ್ದು ನೆಕ್ಸ್ಟ್ ತೊಗೊಂಡು ಮಾಡ್ಬೋದು ಅಥವಾ ಅವ್ರದ್ದೇನಾದರೂ ಬೇಗ ಆಗ್ಬೋದು, ಈ ರೀತಿಯಲ್ಲಿ ಅಂದ್ಕೊಂಡು ಸಬ್ ರಿಜಿಸ್ಟ್ರಿಗೆ ಹೋದರೆ ಅದು ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ತಿಳುವಳಿಕೆ ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಕಾನೂನಿನ ಅರಿವು ಸಿಗುವಂತಾಗಲಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಎಲ್ಲರಿಗೂ ಕಾನೂನಿನ ಅರಿವು ಸಿಗುವಂತಾಗಲಿ. ನೀವು ಇನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಸಿಗುತ್ತೆ.